ಬಂಧುಗಳೇ, ಡಾಕ್ಟರ್ ಅಶ್ವಥ್ ನಾರಾಯಣರು, ನಮ್ಮ ನಾರಾಯಣ ಸ್ವಾಮಿ ಅವರು, ನಮ್ಮ ಹಿರಿಯ ಪೊಲೀಸ್ ಅಧಿಕಾರಿಗಳು ಎಲ್ಲರೂ ತಮ್ಮನ್ನು ಉದ್ದೇಶಿಸಿ ಮಾತಾಡಿದ್ದಾರೆ. ಪ್ರಾಯಶಃ ಭಾರತೀಯ ಜನತಾ ಪಾರ್ಟಿಯ ನಮ್ಮೆಲ್ಲರಿಗೂ ಮನಸ್ಸಲ್ಲಿ ನೋವಿದೆ. ನಮ್ಮ ರಾಜ್ಯದ ಪರಿಸ್ಥಿತಿ ಈ ರೀತಿ ಅಧೋಗತಿಗೆ ಬಂತಲ್ಲ, ಇಡೀ ದೇಶವ್ಯಾಪಿ ಕರ್ನಾಟಕದ ಬಗ್ಗೆ ಜನ ನಗಾಡುವಂತ ಪರಿಸ್ಥಿತಿ ನಿರ್ಮಾಣ ಆಯ್ತಲ್ಲ ಅಂತ ಹೇಳುವಂತ ಭಾರಿ ದೊಡ್ಡ ನೋವು ಇಡೀ ರಾಜ್ಯದ ಜನತರಲ್ಲಿದೆ. ಅದನ್ನು ಪ್ರತಿಬಿಂಬಿಸುವಂತ ಒಂದು ಹೋರಾಟ ಇದು ಅಂತ ನಾನು ಭಾವಿಸ್ತಾ ಇದ್ದೇನೆ. ಭಾರತೀಯ ಜನತಾ ಪಾರ್ಟಿ ನಮ್ಮ ಹಿರಿಯರು ಒಂದು ಕಾಲದಲ್ಲಿ ಹೇಳಿದ್ರು, ಹಿಂದೆ 10 ವರ್ಷ ಆಡಳಿತ ಮಾಡಿದಂತ ಕಾಂಗ್ರೆಸ್ ಇಡೀ ದೇಶವನ್ನು ನುಂಗಿ ನೀರು ಕೊಡುದನ್ನು ನಾವು ಕಂಡಿದ್ದೇವೆ. 2G ಸ್ಕ್ಯಾಮ್ ಇಂದ ಹಿಡಿದು ನಮ್ಮ ಕೋಲ್ ಇಂದ ಹಿಡಿದು ಹೆಲಿಕಾಪ್ಟರ್ ಹಿಡಿದು ಎಲ್ಲವನ್ನ ನುಂಗಿ ನೀರು ಕುಡಿದಂತ ಕಾಂಗ್ರೆಸ್ ತಿರಸ್ಕಾರ ಮಾಡಿ ಆ ಸಂದರ್ಭದಲ್ಲಿ ಭಾರತೀಯ ಜನತಾ ಪಾರ್ಟಿ ಒಂದು ನಿಶ್ಚಯ ಮಾಡಿದ್ರು, ಈ ದೇಶದ ಅಭಿವೃದ್ಧಿ ಆಗ್ಬೇಕಾದ್ರೆ ಸಂದರ್ಭ ನಮ್ಮಲ್ಲಿ ಕ್ರೋಢೀಕರಣ ಆಗುವಂತ ಆರ್ಥಿಕ ಸಂಪನ್ಮೂಲ ಅತ್ಯಂತ ಯಶಸ್ವಿ ವಿನಿಯೋಗ ಆಗಬೇಕು. ಅದಕ್ಕಾಗಿ ಭಾರತೀಯ ಜನತಾ ಪಾರ್ಟಿ ನಿಶ್ಚಯ ಮಾಡಿತು, ಎಷ್ಟು ದಿನ ಕಾಂಗ್ರೆಸ್ ಈ ದೇಶದಲ್ಲಿ ಬೇರೆ ಬೇರೆ ರಾಜ್ಯದಲ್ಲಿ ಆಡಳಿತ ಮಾಡ್ತದ ಅಷ್ಟು ದಿನ ರಾಜ್ಯದ ಕೇಂದ್ರದ ಅಭಿವೃದ್ಧಿಗಳಾಗಲ್ಲ. ಅದಕ್ಕಾಗಿ ಕಾಂಗ್ರೆಸ್ ಮುಕ್ತ ಭಾರತವನ್ನ ಮಾಡಬೇಕು ಅಂತ ಹೇಳುವಂತ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಹಿರಿಯರ ಕಲ್ಪನೆ ಆಗಿದೆ. ಪ್ರಾಯಶಃ ಆ ದೃಷ್ಟಿಕೋನದಲ್ಲಿ ಒಂದಷ್ಟು ಹಂತವನ್ನು ನಾವು ಹೋಗಿದ್ದೇವೆ, ಸೇರಿದ್ದೇವೆ. ಕರ್ನಾಟಕವನ್ನು ಕೂಡ ಕಾಂಗ್ರೆಸ್ ಮುಕ್ತ ಕರ್ನಾಟಕ ಮಾಡಿದ್ರೆ ಪ್ರಾಯಶಃ ಈ ಪರಿಸ್ಥಿತಿ ಇವತ್ತು ಬರ್ತಾ ಇರಲಿಲ್ಲ. ಯಾವುದೋ ಆಸೆ ಅಮಿಷಗಳನ್ನ ತೋರಿಸಿ ಜನರನ್ನ ಹಾದಿ ತಪ್ಪಿಸಿ ಚುನಾವಣೆಯಲ್ಲಿ ಇವತ್ತು ಅಧಿಕಾರಕ್ಕೆ ಬಂದಂತ ಕಾಂಗ್ರೆಸ್ ತಮ್ಮ ಹಳೆ ಚಾಳಿಯನ್ನ ಮುಂದುವರಿಸುವಂತದನ್ನ ನಾವು ನೋಡ್ತಾ ಇದ್ದೇವೆ. ಖಂಡಿತವಾಗಿ ಇದು ನಮಗ್ ಗೊತ್ತಾಗುತ್ತೆ, ಕಾಂಗ್ರೆಸ್ ನಲ್ಲಿ ಬ್ಲಡ್ ಈ ಭ್ರಷ್ಟಾಚಾರ ಲೂಟಿ ಇದು ಮಾಡುವಂತ ಕಾಂಗ್ರೆಸ್ ನ ಬ್ಲಡ್ ಅಲ್ಲೇ ಇದೆ. ಎಲ್ಲಿ ಹೋದ್ರು ಹೇಗೆ ಹೋದ್ರು ಕೂಡ ಇದನ್ನು ಮಾಡಬೇಕು ಅಂತ ಹೇಳುವಂತಿದೆ. ಪ್ರಾಯಶಃ ಕರ್ನಾಟಕದಲ್ಲಿ ಇವತ್ತು ಕಾಂಗ್ರೆಸ್ ಈ ರೀತಿ ಕೆಲಸ ಮಾಡುವಂತದ್ದು ಇಡೀ ರಾಜ್ಯದ ಜನರಿಗೆ ಅಪಮಾನ, ಇಡೀ ರಾಜ್ಯಕ್ಕೆ ಅಭಿವೃದ್ಧಿಗೆ ಆಗ್ತಾ ಇರುವಂತ ಅನ್ಯಾಯ, ಇದನ್ನೆಲ್ಲ ಖಂಡಿತವಾಗಿ ನಾವು ಪ್ರತಿಭಟನೆ ಮಾಡಬೇಕಾದಂತ ಅವಶ್ಯಕತೆ ಇದೆ ಅಂತ ಹೇಳುವಂತ ನಾನು ಭಾವಿಸ್ತಾ ಇದ್ದೇನೆ. ನಿನ್ನೆ ಬೆಳಿಗ್ಗೆ ನನ್ನ ಮನೆ ಪಕ್ಕದಲ್ಲಿ ಒಂದು ಹಿರಿಯರು ವಾಕಿಂಗ್ ಮಾಡ್ತಾ ಇದ್ರು, ಒಂದು 7-8 ಜನ ಹಿರಿಯರು, ನಿವೃತ್ತ ಅಧಿಕಾರಿಗಳು ಬಾಕಿಯವರೆಲ್ಲ ಮಾಡ್ತಾ ಇದ್ರು. ನಾನು ಅಲ್ಲಿಂದಲೇ ಅವರಿಗೆ ನಮಸ್ಕಾರ ಹೇಳಿದಾಗ ಅವರೆಲ್ಲ ನನ್ನ ಪಕ್ಕಕ್ಕೆ ಬಂದರು. ಏನ್ ಸದಾನಂದ ಗೌಡ್ರ ಈ ಪರಿಸ್ಥಿತಿ ಕರ್ನಾಟಕಕ್ಕೆ ಬರಬಹುದು ಅಂತ ಕೇಳಿ ಏನಾಗಿದೆ ಸರ್ ಅಂತ ಅವ್ರು ಹೇಳಿದ್ರು, ಸರ್ ಈ ರೀತಿಯ ಒಂದು ಭ್ರಷ್ಟ ಸರ್ಕಾರ ನಾವು ಯಾವತ್ತೂ ನೋಡ್ಲಿಲ್ಲ. ನಾವು ನೋಡಿದ್ದೇವೆ ಹೋಟೆಲ್ನಲ್ಲಿ ಎಲ್ಲದಕ್ಕೂ ರೇಟ್ ಲಿಸ್ಟ್ಗಳು, ಮಸಾಲ ದೋಸೆಗೆ ಎಷ್ಟು, ಸ್ವೀಟಿಗೆ ಎಷ್ಟು, ಖಾರಕ್ಕೆ ಎಷ್ಟು ಎಲ್ಲದನ್ನ ಹಾಕ್ತಾರೆ. ಆದ್ರೆ ಎಲ್ಲಾರು ನೋಡಿದಿರ ಸದಾನಂದ ಗೌಡ್ರೆ, ಆ ಚಟ್ನಿ ಮತ್ತೆ ಸಾಂಬಾರಿಗೆ ಯಾವ್ದಾದ್ರು ರೇಟ್ ಲಿಸ್ಟ್ ಯಾವ್ದಾದ್ರು ಹೋಟೆಲ್ ನಲ್ಲಿ ಇದೆಯಾ? ಕಾಂಗ್ರೆಸ್ ನಲ್ಲಿ ಆ ಚಟ್ನಿ ಸಾಂಬಾರಿ ಕೂಡ ರೇಟ್ ಲಿಸ್ಟ್ ಹಾಕುವಂತ ಒಂದು ಪರಿಸ್ಥಿತಿ ಮಾತನ್ನ ಆ ಹಿರಿಯರು ಹೇಳಿದ್ರು. ಪ್ರಾಯಶಃ ಇದೊಂದು ಕಾಂಗ್ರೆಸ್ ನ ಇವತ್ತಿನ ಭ್ರಷ್ಟಾಚಾರಕ್ಕೆ ನಮ್ಮ ಹಿರಿಯರು ಪಡ್ತಾ ಇರುವಂತ ವೇದನೆ ನಾವು ನೋಡಿದ್ದೇವೆ. ನನಗೆ ಈಗ ತಾನೇ ಇಲ್ಲಿ ಯಾರು ಹೇಳಿದ್ರು, ಯಾರು ಕೆಂಪಣ್ಣವರು ಹಿಂದೆ ಭಾರತೀಯ ಜನತಾ ಪಾರ್ಟಿ ಮೇಲೆ ಭಾರಿ ದೊಡ್ಡ ಆಪಾದನೆಗಳನ್ನು ಮಾಡಿದ್ರ, ಈಗ ನಮ್ಮ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳ ಜೊತೆ ಒಂದು ಸಣ್ಣ ಒಳ ಒಪ್ಪಂದವನ್ನು ಮಾಡಿಕೊಂಡಿದ್ದಾರೆ. ನಿನ್ನೆ ಯಾರಪ್ಪ ನಿಮ್ಮ ಅಂಬಿಕಾಪತಿ ಯಾರು, ಅಂಬಿಕಾಪತಿಯ ಮನೆ 42 ಕೋಟಿಯ ಮನೆಗೆ ನಿನ್ನೆ ಕೆಂಪಣ್ಣವರು ಹೋಗಿದ್ದಾರೆ ಅಂತ ಕೆಂಪಣ್ಣವರು ಹೇಳಬೇಕು. ಯಾಕಾಗಿ ನೀವು ಆ ಮನೆಗೆ ಹೋಗಿದ್ದೀರಿ, ಯಾಕೆ ಈ ವಿಚಾರವನ್ನು ಮಾಡಿದ್ದೀರಿ, ಅದು ಕೂಡ ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಿದ ನಂತರ ಅವನ ಮನೆಗೆ ಹೋಗುವಂತ ಔಚಿತ್ಯ ಏನು? ಕಾಂಟ್ರಾಕ್ಟ್ನವರ ಎಲ್ಲರ ಮೇಲೆ ಈ ಒಂದು ಹಣಪಟ್ಟಿ ಬಂದಿದೆ ಕಾಂಗ್ರೆಸ್ಗೆ. ನೀವು ATM ಆಗಿ ಕೆಲಸ ಮಾಡ್ತಾ ಇದ್ದೀರಿ, ಅದರಲ್ಲಿ ಕಾಂಗ್ರೆಸ್ ATM ಇಂದ ಡ್ರಾ ಮಾಡ್ತಾ ಇದೆ, ಹಣ ತುಂಬಿಸುವಂತ ಕೆಲಸ ನೀವು ಮಾಡ್ತಾ ಇದ್ದೀರಿ ಅಂತ ಹೇಳುವಂತ ಆಪಾದನೆ ಬಂದ ಹಿನ್ನೆಲೆಯಲ್ಲಿ ಇವತ್ತು ಕೆಂಪಣ್ಣ ಆ್ಯಂಡ್ ಟೀಮ್ ಆಲೋಚನೆ ಮಾಡಿದೆ. ಪ್ರಾಯಶಃ ಇದಕ್ಕೆ ಏನಾದರೂ ಒಂದು ಮದ್ದು ಮಾಡದಿದ್ರೆ ಪ್ರಾಯಶಃ ಕಾಂಟ್ರಾಕ್ಟರ್ಗಳ ಮೇಲೆ ಕೂಡ ಭಾರಿ ದೊಡ್ಡ ಅಪವಾದ ಬರ್ತದೆ ಅಂತ ಹೇಳಿ ಪ್ರಾಯಶಃ ಅಂಬಿಕಾಪತಿಯ ಮನೆಗೆ ಹೋಗಿರ್ಬೇಕು ಅಂತ ನಾನು ಭಾವಿಸ್ತಾ ಇದ್ದೇನೆ. ಕೆಂಪಣ್ಣ ಅವರು ಪ್ರೆಸ್ಗೆ ಹೋಗ್ತಿರಲ್ಲ, ಇವತ್ತೇ ಪ್ರೆಸ್ ಮಾಡಿ ಯಾಕೆ ಅಂಬಿಕಾಪತಿಯ ಮನೆಗೆ ಹೋದ್ರಿ? ಅಂಬಿಕಾಪತಿ ನಿಮಗೆ ಕೊಟ್ಟಂತ ಮಾಹಿತಿಗಳೇನು? ಈ 42 ಕೋಟಿ ಎಲ್ಲಿಂದ ಶೇಖರಣೆ ಆಯ್ತು, ಹೇಗೆ ಆಯ್ತು ಅಂತ ಹೇಳಿ ನಿಮ್ಮ ಉಪಾಧ್ಯಕ್ಷರಲ್ಲ ಅವರು, ನೀವು ಅವರಿಗೆ ಮಾರ್ಗದರ್ಶನ ಮಾಡ್ಲಿಕ್ಕೆ ಹೋದ ಅಥವಾ ಅವರಿಂದ ಮಾರ್ಗದರ್ಶನ ಪಡ್ಕೊಳ್ಲಿಕ್ಕೆ ಹೋದ?
ಇದನ್ನ ತಿಳಿಸಬೇಕು. ನನಗೆ ಅನಿಸುತ್ತದೆ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಕೆಂಪಣ್ಣರನ್ನ ಮತ್ತೆ ಈ ಕಾಂಟ್ರಾಕ್ಟರ್ ಗಳ ಮನೆಗೆ ಕಳಿಸಿ ಅದನ್ನ ಮುಚ್ಚಿ ಹಾಕುವಂತ ಪ್ರಯತ್ನ ಏನು ಮಾಡಬೇಕಾದನ್ನ ಮಾಡ್ತಾ ಇದ್ದೀರಿ. ಇದಕ್ಕಾಗಿ ನಮ್ಮ ಅಶೋಕ್ ನಾರಾಯಣರು ಹೇಳಿದ ಬಾರಿ ಸರಿ ಇದೆ ಸರ್ ಐಟಿ ಅವರು ಅವರ ಹಣದ ಲೆಕ್ಕಾಚಾರ ಮತ್ತು ಹಣದ ವಿಚಾರಗಳು ಇದರ ತನಿಖೆಗಳನ್ನು ಮಾಡಿ ಪೆನಾಲ್ಟಿ ಮತ್ತೊಂದನ್ನು ಇಂಪೋಸ್ ಮಾಡ್ತಾರೆ. ಆದರೆ ಇದರ ಹಿಂದೆ ಇರುವಂತ ಆ ಕಾಣದ ಕೈಗಳು ಯಾವುದಿದ್ದಾವೆ ಆ ಪರದೆಕ್ಕೆ ಪೀಚೆ ಉಂಟಲ್ಲ ಪರದೆಕ್ಕೆ ಪೀಚೆ ಇರುವಂತ ಕಾಂಗ್ರೆಸ್ ನ ನಾಯಕರನ್ನು ಬಹಿರಂಗ ಮಾಡಬೇಕಾದ್ರೆ ಇದನ್ನ ಸೋಮೋಟೋ ಸಿಬಿಐ ತಕೊಳ್ಳಬೇಕು ಸಿಬಿಐ ಇದರ ತನಿಖೆ ಮಾಡಬೇಕು ಕಾಂಗ್ರೆಸ್ ನ ಎಲ್ಲ ಆ ಮುಖವಾಡ ಕಳಚುವಂತ ಕೆಲಸ ಆಗಬೇಕು ಇಡೀ ದೇಶದ ಎಲ್ಲ ರಾಜ್ಯಗಳಿಗೂ ಕೂಡ ಒಂದು ಸಂದೇಶ ಕಳಿಸುವಂತ ಕೆಲಸ ಇದರಲ್ಲಿ ಆಗಬೇಕು ಇದು ನಮ್ಮ ಅಪೇಕ್ಷೆ ಇದು ನಮ್ಮ ಆಕಾಂಕ್ಷೆ ಇದಕ್ಕಾಗಿ ಹೋರಾಟ ಮಾಡ್ತಾ ಇದ್ದೇವೆ ಇಡೀ ರಾಜ್ಯದ ಜನ ಭಾರತೀಯ ಜನತಾ ಪಾರ್ಟಿಯ ಮೇಲೆ ವಿಶ್ವಾಸ ಇಟ್ಟು ಮತ್ತೆ ಮುಂದುವರಿಸಿದ ನಮಗೆ ನಿಶ್ಚಯ ಇದೆ. ನಿನ್ನೆ ನಾನು ನೋಡಿದೆ ಪೇಪರ್ ನಲ್ಲಿ ಸತೀಶ್ ಜಾರಕಿಹೊಳಿ 20 ಜನರ ತಂದೆಗಳೊಟ್ಟಿಗೆ ಮೈಸೂರಿಗೆ ಹೋಗಬೇಕಾದ್ರೆ ಅದನ್ನು ತಡೆಯುತ್ತಾರೆ ನಮ್ಮ ಕಾಂಗ್ರೆಸ್ ನ ನಾಯಕರು. ಈ ರೀತಿಯ ಕಾಂಟ್ರಾಕ್ಟರ್ ಗಳು ಆ ರಟ್ಟಿನ ಬಾಕ್ಸ್ ಅಲ್ಲಿ ಹಣ ಸಂಗ್ರಹಣೆ ಮಾಡ್ತಾರಲ್ಲ ಅದನ್ನು ನಿಲ್ಲಿಸುವಂತ ಆದೇಶಗಳನ್ನು ಯಾಕೆ ಮಾಡ್ತಾ ಇಲ್ಲ? ಏನಾಯ್ತು ಕಾಂಗ್ರೆಸ್ ಆ ರಾಷ್ಟ್ರೀಯ ಅಧ್ಯಕ್ಷ ಕರ್ಕೆ ಅವರ ಮನೆಯಲ್ಲಿ ನಿನ್ನೆ ನಡೆದಂತ ಮೀಟಿಂಗ್ ಇನ್ನು ಮೀಟಿಂಗ್ ನಡೀತಲ್ಲ ಅವರ ಪ್ರಧಾನ ಕಾರ್ಯದರ್ಶಿಗಳೆಲ್ಲ ಬಂದಿದ್ರಲ್ಲ ಅಲ್ಲಿಗೆ ಡಿ ಕೆ ಶಿವಕುಮಾರ್ ಹೋಗಿದ್ರಲ್ಲ ಏನ್ ನಡೀತು ಬಹಿರಂಗಪಡಿಸಿ? ನಾನು ಅದು ಹೇಳ್ತೇನೆ ಇದು ಹೇಳ್ತೇನೆ. ಈಗ ತಾನೇ ನಾನು ನೋಡಿದೆ ಮಾಧ್ಯಮದ ಮಿತ್ರರು ತೋರಿಸ್ತಾ ಇದ್ರು ಡಿ ಕೆ ಶಿವಕುಮಾರ್ ಹೇಳ್ತಾ ಇದ್ದಾರಂತೆ ಇದೆಲ್ಲ ಬಿಜೆಪಿ ಅವರ ದುಡ್ಡು ಅಂತ ಹೇಳಿ. ಒಂದು ಮನುಷ್ಯರಿಗೆ ಒಂದು ಇತಿಮಿತಿ ಇರಬೇಕು. ಇವರ ಕಾಲಘಟ್ಟದಲ್ಲಿ ಇವರ ಪಕ್ಷದ ಒಬ್ಬ ಏಜೆಂಟು ಇವರ ಪಕ್ಷದ ಕಾಂಟ್ರಾಕ್ಟರ್ಗಳು ಇವರು ಕೊಟ್ಟಂತ 650 ಕೋಟಿ ರೂಪಾಯಿಯಲ್ಲಿ ಒಂದಷ್ಟು ಈಗಾಗಲೇ ಬೇರೆ ಬೇರೆ ರಾಜ್ಯಗಳ ಚುನಾವಣೆಗೆ ಕಳಿಸಲಿಕ್ಕೆ ಮಾಡಿದಂತ ಸಂಗ್ರಹ ಇದು ಬಿಜೆಪಿಯ ದುಡ್ಡು ಅಂತ ಹೇಳುವಂತ ಈ ಸಣ್ಣ ಮಾತು ಒಬ್ಬ ಉಪಮುಖ್ಯಮಂತ್ರಿ ಬಾಯಲ್ಲಿ ಬರಬಾರದು. ನಾಚಿಕೆ ಇದು, ನಾಚಿಕೆ. ಸಿದ್ದರಾಮಯ್ಯನವರು ಹೇಳ್ತಾ ಇದ್ರಲ್ಲ ಹಿಂದೆ ನಮ್ಮ ಆಡಳಿತದ ಕಾಲದಲ್ಲಿ ನಾನು ಸಿಬಿಐಗೆ ಹಲವಾರು ಕೇಸುಗಳನ್ನು ಒಪ್ಪಿಸ್ತೇನೆ ಅಂತೇಳಿ. ಸಿದ್ದರಾಮಯ್ಯನವರೇ, ನೀವೇನಾದರೂ ನಿಜವಾಗಿ ಸಾಮಾಜಿಕ ಕಳಕಳಿ ಉಳ್ಳವರು ಅಂತಾದ್ರೆ ನಿಮ್ಮ ಸಾಚಾತನವನ್ನು ತೋರಿಸ್ಲಿಕ್ಕೆ ಇದನ್ನು ಸಿಬಿಐಗೆ ಹಸ್ತಾಂತರ ಮಾಡಿ ಯಾವ ಮೂಲದಿಂದ ಬಂದಿದೆ ಹಣ ಅಂತ ಹೇಳುವಂಥದ್ದು ಹೊರಗೆ ಬರಲಿ. ಅವರಿಗೆ ಬಂದಂತಹ ಹಣದ ಹಿನ್ನೆಲೆಯಲ್ಲಿ ಆ ತನಿಖೆಗಳು ನಡಿಬೇಕು ಅಂತ ಹೇಳುವಂಥ ಆಗ್ರಹವನ್ನು ನಾವು ಮಾಡ್ತಾ ಇದ್ದೇವೆ. ನಮ್ಮ ಹೋರಾಟ ಇಲ್ಲಿಗೆ ನಿಲ್ಲಲ್ಲ, ನಮ್ಮ ಹೋರಾಟ ಮುಂದುವರಿಯುತ್ತದೆ. ಒಂದು ರೀತಿಯಲ್ಲಿ ತುಂಬಾ ನೋವಿನಲ್ಲಿರುವಂತಹ ರಾಜ್ಯದ ಜನರ ಪರವಾಗಿ ಯಾವತ್ತೂ ಭಾರತೀಯ ಜನತಾ ಪಾರ್ಟಿ ಇದೆ. ಯಾರೋ ಮಾತು ಮಾತಿಗೆ ಹೇಳಿದ್ದಾರೆ ಭಾರತೀಯ ಜನತಾ ಪಾರ್ಟಿಯನ್ನು ತಿರಸ್ಕಾರ ಮಾಡಿದ್ದಾರೆ ಅಂತ ಹೇಳಿ. ಸ್ವಾಮಿ, ನಿಮ್ಮಂತ ಭ್ರಷ್ಟರನ್ನ ಲೂಟಿಕೋರರಾಗನ್ನ ತರಬೇಕು ಅಂತ ಅವರು ತಂದದ್ದಲ್ಲ, ನೀವು ಕೊಟ್ಟಂತ ಆಶಯ ಅದನ್ನ ನೋಡಿ ಆ ಬಡವರು ಸ್ವಲ್ಪ ಮಟ್ಟಿಗೆ ಏನಾರ ಆಗಬಹುದು ಅಂತ ನೋಡಿದ್ರು. ಈಗ ನೋಡುವಾಗ ನಮ್ಮ ಮಂತ್ರಿಗಳೇ ಹೇಳ್ತಾರೆ 2000 ರೂಪಾಯಿ ಯಾವ ಮಹಿಳೆಯರಿಗೆ ತಿಂಗಳಿಗೆ ಕೊಡ್ತಾರ, ಅದರಲ್ಲಿ ಅರ್ಧದಷ್ಟು ಇನ್ನೂ ಹೋಗ್ಲಿಲ್ಲ ಅಂತ, ಅರ್ಧದಷ್ಟು ಎಲ್ಲಿ ಹೋಗಿದೆ ಅಂತೇಳಿ ತನಿಖೆ ಮಾಡ್ಬೇಕೀಗ. ಪ್ರಾಯಶಃ ಅರ್ಧದಷ್ಟು ಕಾಂಗ್ರೆಸ್ ನ ಜೇಬಿಗೆ ಹೋಗಿರ್ಲಿಕ್ಕೆ ಸಾಕು ಅಂತ ನನಗೆ ಅನಿಸ್ತದೆ. ಇವರು ಆ ಕೊಟ್ಟಂತ 5 ಭರವಸೆಗಳನ್ನ ಇವರ ಈ ಲೂಟಿ ಹೊಡಿಲಿಕ್ಕೆ ಮಾಡಿದ್ದಾರೆ, ಇದನ್ನ ಬಡ ಜನರ ಉದ್ಧಾರಕ್ಕಾಗಿ ಮಾಡಿಲ್ಲ ಅಂತ ಹೇಳುವಂತ ಮಾತನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಇವತ್ತು ಈ ಹೋರಾಟ ಒಂದು ಸಾಂಕೇತಿಕವಾದಂತಹ ಹೋರಾಟ, ಪ್ರತಿಯೊಬ್ಬ ಮನುಷ್ಯನಿಗೆ ಕೂಡ ಇದರ ವಿಚಾರವನ್ನು ತಿಳಿಸುವಂಥದ್ದು ಮತ್ತು ಬೇರೆ ಬೇರೆ ಏಜೆನ್ಸಿಗಳಿಗೆ ಒತ್ತಡಗಳನ್ನು ಹಾಕುವಂಥದ್ದು, ಮುಖ್ಯಮಂತ್ರಿಗಳಿಗೆ ಇದನ್ನು ಸಿಬಿಐಗೆ ರೆಫರ್ ಮಾಡಬೇಕು ಅಂತ ಹೇಳುವಂಥ ಆಗ್ರಹವನ್ನು ಮಾಡುವಂಥ ಹೋರಾಟ ಇದಾಗಿದೆ. ಈ ಹೋರಾಟವನ್ನು ಮುಂದುವರಿಸ್ತೇವೆ. ಜನರ ಆ ತೆರಿಗೆ ಹಣವನ್ನು ಲೂಟು ಮಾಡಿದಂಥ ನಿಮಗೆ ತಕ್ಕ ಶಾಸ್ತ್ರಿಯನ್ನು ಕೊಡುವಂಥ ಕೆಲಸಗಾರಗಳನ್ನು ಮಾಡಲಿಕ್ಕೆ ನಾವೆಲ್ಲ ಸಿದ್ಧರಾಗಿದ್ದೇವೆ ಅಂತ ಹೇಳಿ ಎಲ್ರಿಗೂ ಒಂದ್ಸಿ ನನ್ನ ಮಾತು ನಿಲ್ಲಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಕೊಳ್ಳ ಹೊಡೆಯ ಲೂಟಿ ಹೊಡೆಯುತ್ತಿರುವಂತ ಈ ಒಂದು ವ್ಯವಸ್ಥೆಯ ವಿರುದ್ಧ ಜನಸಾಮಾನ್ಯರ ಪರವಾಗಿ ಅವರ ಮನಸ್ಸಿನ ಭಾವನೆಗಳನ್ನು ಇವತ್ತು ರಾಜ್ಯ ಸರ್ಕಾರಕ್ಕೆ ಮತ್ತು ನಮ್ಮ ಇನ್ವೆಸ್ಟಿಗೇಟಿಂಗ್ ಏಜೆನ್ಸಿಗಳಿಗೆ ತಿಳಿಸುವಂಥ ಒಂದು ಪ್ರಯತ್ನವನ್ನು ಭಾರತೀಯ ಜನತಾ ಪಾರ್ಟಿ ಮಾಡ್ತಾ ಇದೆ. ಪ್ರಾಯಶಃ ಈ ರೀತಿಯ ಒಂದು ಕೊಳ್ಳೆ ಹೊಡೆಯುವ ರೂಟಿ ಹೊಡೆಯುವಂಥ ಸರ್ಕಾರವನ್ನು ಇತ್ತೀಚಿನ ದಿನಗಳಲ್ಲಿ ಯಾವ ರಾಜ್ಯದಲ್ಲಿ ನಾವು ನೋಡಿಲ್ಲ. ಕರ್ನಾಟಕ ರಾಜ್ಯದಲ್ಲಿ
ಜನಾಶೀರ್ವಾದ ಪಡೆಕೊಂಡಂತ ನಮ್ಮ ಕಾಂಗ್ರೆಸ್ ನವರ ಸಿಂಗಲ್ ಪಾಯಿಂಟ್ ಎಜೆಂಡಾ ಲೂಟಿ ಮಾಡಿ ಕೊಳ್ಳೆ ಹೊಡೆರಿ ದುಡ್ಡು ಮಾಡಿ ಚುನಾವಣೆಗೆ ಬೇರೆ ಬೇರೆ ರಾಜ್ಯಕ್ಕೆ ಕಳಿಸಿ ನೀವು ಸಾಕಷ್ಟು ದುಡ್ಡು ಮಾಡ್ಕೊಳ್ಳಿ ಅಂತ ಹೇಳುವಂತ ಆ ಸಿಂಗಲ್ ಎಜೆಂಡಾದ ಹಿಂದೆ ಇವತ್ತು ಕಾಂಗ್ರೆಸ್ ಆಡಳಿತ ಮಾಡ್ತಾ ಇರುವಂತದ್ದನ್ನ ನಾವು ಕಂಡಿದ್ದೇವೆ ನಮ್ಮ ಕಾಂಟ್ರಾಕ್ಟರ್ ಗೆ ಹಣವನ್ನ ಪ್ರಾರಂಭದಲ್ಲಿ ರಿಲೀಸ್ ಮಾಡೋದಿಲ್ಲ ಅಂತ ಹೇಳಿದ್ರು ರಿಲೀಸ್ ಮಾಡಿದ ಆ ಕಾರಣ ರಿಲೀಸ್ ಮಾಡಬೇಕು ಅಂತ ಹೇಳೋದಕ್ಕೆ ಬೇಕಾಗಿ ಕಾಂಗ್ರೆಸ್ ನವರ ಮೇಲೆ ಒತ್ತಡ ತಂದು ಅವರಿಂದ ಈ ರೀತಿ ಕೊಳ್ಳೆ ಹೊಡೆಯುವಂತ ಕೆಲಸ ಕಾರ್ಯಗಳನ್ನು ಮಾಡಿದ್ರು ಪಂಚರಾಜ್ಯಗಳ ಚುನಾವಣೆಗೆ ಕರ್ನಾಟಕ ರಾಜ್ಯ ಒಂದು ಎಟಿಎಂ ಕರ್ನಾಟಕದಿಂದ ಸಾಕಷ್ಟು ಹಣವನ್ನ ಕ್ರೋಡೀಕರಣ ಮಾಡಿ ಕಳಿಸಬೇಕು ಅಂತ ಹೇಳುವಂತ ಆ ಉದ್ದೇಶದಿಂದ ಈ ಕೆಲಸ ಈ ಭ್ರಷ್ಟ ಕೆಲಸವನ್ನ ಕಾಂಗ್ರೆಸ್ ಮಾಡಿದೆ ಇದಕ್ಕಾಗಿ ಅಭಿವೃದ್ಧಿ ಕುಂಠಿತಗೊಂಡಿದೆ ರಾಜ್ಯದಲ್ಲಿ ಆ ಗುಡ್ ಗವರ್ನೆನ್ಸ್ ಅಂತ ಹೇಳುವಂತ ಶಬ್ದ ಅರ್ಥವನ್ನ ಕಳ್ಕೊಳ್ಳುವಂತ ಕೆಲಸ ಕಾರ್ಯಗಳನ್ನು ಮಾಡಿದೆ ನಾವು ಆಗ್ರಹ ಮಾಡ್ತಾ ಇದ್ದೇವೆ ಕೇವಲ ಐಟಿ ಇಂದ ತನಿಖೆ ಮಾಡಿದ್ರೆ ಸಾಕಾಗೋದಿಲ್ಲ ಇದನ್ನ ಹಿಂದೆ ಯಾರ ಕೈಗಳಿದವೆ ಕೈವಾಡಗಳಿದೆ ಇದರ ಹಿಂದೆ ಆಡಳಿತದ ಆ ಯಂತ್ರ ಹೇಗೆ ಕೆಲಸ ಮಾಡಿದೆ ಇದನ್ನೆಲ್ಲವನ್ನ ಕಂಡುಹಿಡಿಯಲಿಕ್ಕೆ ಉನ್ನತ ಮಟ್ಟದ ಸಿಬಿಐ ತನಿಖೆ ನಡೆಯಬೇಕು ಆ ಮೂಲಕ ಇದರ ತನಿಖೆಯ ಸತ್ಯಾಂಶ ಹೊರಗೆ ಬರಬೇಕು ಮತ್ತು ತಪ್ಪು ಮಾಡಿದವರಿಗೆ ತಕ್ಕ ಶಿಕ್ಷೆ ಆಗಬೇಕು ಅಂತ ಹೇಳುವಂತ ಆಗ್ರಹವನ್ನ ಭಾರತೀಯ ಜನತಾ ಪಾರ್ಟಿ ಇವತ್ತು ಮಾಡ್ತಾ ಇದೆ ಕಾಂಗ್ರೆಸ್ ಈಗ ಒಂದು ಒಡೆದ ಮನೆಯಾದನ್ನ ನಾವು ಕಂಡಿದ್ದೇವೆ ಅವರಿಗೆ ಅವರ ಆಂತರಿಕ ವ್ಯವಸ್ಥೆಗಳನ್ನೇ ಸರಿದೂಗಿಸಲಿಕ್ಕೆ ಆಗ್ತಾ ಇಲ್ಲ ಇವತ್ತು ಸಿದ್ದರಾಮಯ್ಯ ಮತ್ತು ನಮ್ಮ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಇವತ್ತು ಲೂಟಿ ಕೊಳ್ಳೆ ಹೊಡೆಯುವುದರಲ್ಲಿ ನಾನು ಎರಡು ಪ್ರಶ್ನೆಗಳನ್ನು ಅವರಿಗೆ ಹಾಕಲಿಕ್ಕೆ ಇಚ್ಛೆಪಡ್ತಾ ಇದ್ದೇನೆ ಒಂದು ನಿನ್ನೆ ಈ ಘಟನೆ ನಂತರ ಇದು ಭಾರಿ ದೇಶವ್ಯಾಪಿ ಒಂದು ನ್ಯೂಸ್ ಆಗಿ ಬಂದ ನಂತರ ತಕ್ಷಣ ಕಾಂಗ್ರೆಸ್ನ ಅಧ್ಯಕ್ಷರು ತಕ್ಷಣ ಬೆಂಗಳೂರಿಗೆ ಬಂದು ಕಾಂಗ್ರೆಸ್ನ ಪ್ರಧಾನ ಕಾರ್ಯದರ್ಶಿಗಳು ಬಂದು ರಾಜ್ಯದ ಉಪಮುಖ್ಯಮಂತ್ರಿಗಳು ಮತ್ತು ಮುಖ್ಯಮಂತ್ರಿಗಳು ಬಾಕಿಯವರ ಜೊತೆ ಸಮಾಲೋಚನೆ ಮಾಡಿದ ಆ ಹಿನ್ನೆಲೆಯಲ್ಲಿ ಅದು ಏನಾಯ್ತು ಹೆಂಗಾಯ್ತು ಅಂತ ಹೇಳುವಂಥದ್ರ ಬಗ್ಗೆ ಸ್ಪಷ್ಟೀಕರಣ ಕೊಡಬೇಕು ಅವರು ಇದರ ಬಗ್ಗೆ ಏನು ನಿಲುವು ತಗೊಳ್ತಾರೆ ಅಂತ ಹೇಳುವಂಥದ್ದನ್ನು ಸಾರ್ವಜನಿಕರಿಗೆ ತಿಳಿಸಬೇಕು ಅಂತ ಹೇಳುವಂಥದ್ದು ಒಂದು ಎರಡನೇದಾಗಿ ನಾವು ನೋಡ್ತಾ ಇದ್ದೇವೆ ಇವತ್ತು ರಾಜ್ಯದಲ್ಲಿ ಆಗ್ತಾ ಇರುವಂಥ ಈ ಕೆಲಸ ಕಾರ್ಯಗಳನ್ನು ಇದರಲ್ಲಿ ಎಲ್ಲವೂ ಕೂಡ ಬಿ ಜೆ ಪಿಯ ದುಡ್ಡು ಅಂತ ಹೇಳುವಂಥ ಮಾತನ್ನು ಇವತ್ತು ಕಾಂಗ್ರೆಸ್ನ ಉಪಮುಖ್ಯಮಂತ್ರಿಗಳು ಹೇಳ್ತಾ ಇರುವಂಥದ್ದು ಕರ್ನಾಟಕದ ಉಪಮುಖ್ಯಮಂತ್ರಿ ಹೇಳೋದು ಇದರ ಔಚಿತ್ಯ ಏನು ಬಿ ಜೆ ಪಿಯವ್ರದ್ದಾದರೆ ಯಾರು ಬಿ ಜೆ ಪಿಯವರು ನೀವು ನೇಮ್ ಮಾಡಿ ಅವರನ್ನು ತೋರಿಸಿ ಸುಮ್ಮನೆ ತನ್ನ ಆ ಒಂದು ಆರೋಪ ತನ್ನ ಮೇಲೆ ಬಂದದನ್ನು ಇನ್ನೊಬ್ಬನ ತಪ್ಪಿಸುವಂಥ ಕೆಲಸ ಕಾರ್ಯಗಳನ್ನು ಮಾಡಬಾರ್ದು ಈ ಹೋರಾಟ ಸುಮ್ಮನೆ ನಿಲ್ಲುವುದಿಲ್ಲ ನಿಮ್ಮನ್ನು ಇಳಿಸುವ ತನಕ ಈ ಹೋರಾಟ ಮುಂದುವರಿಯುತ್ತದೆ ಅಂತ ನಾನು ಹೇಳಲಿಕ್ಕೆ ಇಚ್ಛೆಪಡ್ತಾ ಇದ್ದೇನೆ ಸನ್ಮಾನ್ಯ ಅಶ್ವಥ್ ನಾರಾಯಣರು ಮಾತಾಡ್ತಾರೆ ಕೆಂಪಣ್ಣವರನ್ನ ನಮ್ಮ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಕಳಿಸಿರುವುದರ ಔಚಿತ್ಯ ಏನು ಯಾಕೆ ಅಲ್ಲಿ ಏನು ನಡೀತು ಇದನ್ನು ಕೂಡ ನಮ್ಮ ಕೆಂಪಣ್ಣವರು ಸಾರ್ವಜನಿಕ ವಲಯದಲ್ಲಿ ಅದನ್ನು ಹೇಳಬೇಕು ಅಂತ ಹೇಳುವಂತ ಆಗ್ರಹವನ್ನು ಮಾಡ್ತಾ ಇದ್ದೇನೆ ಕರ್ನಾಟಕವನ್ನ ಎಳೆ ಎಳೆಯಾಗಿ ಒಂದೊಂದು ಸಣ್ಣ ಜಾಗದಿಂದಲೂ ಯಾವ ಜಾಗವನ್ನು ಹೊರತುಪಡಿಸದೆ ಪ್ರತಿಯೊಂದು ಸ್ಥಳದಲ್ಲೂ ಪ್ರತಿಯೊಂದು ಕ್ಷೇತ್ರದಲ್ಲೂ ಅದು ಬಿಲ್ಡರ್ ಆಗಿರಲಿ ಅಧಿಕಾರಿಗಳಾಗಿರಲಿ ಗುತ್ತಿಗೆದಾರರಾಗಿರಲಿ ಪರ್ಮಿಷನ್ ಕೊಡೋದಾಗಲಿ ಎಲ್ಲ ಆಗಲಿ ಸಿಕ್ಕಿದ್ರಲ್ಲೆಲ್ಲ ಲೂಟಿ ಹೊಡೆಯುವಂಥ ಈ ಕಾಂಗ್ರೆಸ್ ಪಕ್ಷದವರು ಅಧಿಕಾರಕ್ಕೆ ಬಂದ ದಿನದಿಂದಲೂ ಇಡೀ ರಾಜ್ಯವನ್ನು ಲೂಟಿ ಮಾಡ್ತಿದ್ದಾರೆ ಲೂಟಿ ಮಾಡ್ತಾ ಮಾಡ್ತಾ ಯಾರನ್ನು ಇವರನ್ನೇನು ಮಾಡಲ್ಲ ಅನ್ನುವಂಥ ಮನಸ್ಥಿತಿಯಲ್ಲಿ ಬಂಡತನದಲ್ಲಿ ನೀ ಬೇಕಾದ ಹೇಳಿ ನಾವು ಲೂಟಿ ಹೊಡೆಯೋದು ಲೂಟಿ ಹೊಡಿತಾನೆ ಇರ್ತೀವಿ ಅಂತ ಲೂಟಿ ಹೊಡಿತಾ ಇರೋವಂಥ ಈ ಕಾಂಗ್ರೆಸ್ ಸರ್ಕಾರದ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಸಚಿವರು ಪ್ರತಿನಿತ್ಯ ಲೂಟಿ ಮಾಡ್ತಿದ್ದಾರೆ ಇದರ ಒಂದು ಸಾಕ್ಷಿಯಾಗಿ ಇತ್ತೀಚೆಗೆ ನಡೆದಂಥ ಐ ಟಿ ದಾಳಿಯಲ್ಲಿ ಒಂದು ಮನೆಯಲ್ಲಿ 42 ಕೋಟಿ ಇನ್ನೊಂದು ಮನೆಯಲ್ಲಿ 50 ಕೋಟಿ ಇದು ಕೇವಲ ಇದು ಕಣ್ಣಿಗೆ ಕಂಡಿರುವಂಥದ್ದು ಸಿಕ್ಕಾಕೊಂಡಿರುವಂಥದ್ದು ಆದರೆ ಇವರು ಲೂಟಿ ಹೊಡೆದಿರೋದು 100,000,000,000 ಈ 100,000,000,000 ಲೂಟಿ ಹೊಡೆದಿರೋದು ಸಾಕ್ಷಿ ಸಮೇತ ಸಿಕ್ಕಾಕೊಂಡಿದ್ದಾರೆ ಇವತ್ತು ಸಾಕ್ಷಿ ಸಮೇತ ಸಿಗಾಕೊಂಡಿರೋ ಸಹ ಸಿ ಬಿ ಐ ತನಿಖೆಯನ್ನು ಆಗ್ರಹ ಮಾಡಿ ಅಂತ ಇವತ್ತು ನಾವು ಒತ್ತಾಯವನ್ನು ಮಾಡ್ತಾ ಇದ್ದೀವಿ ಭಾರತೀಯ ಜನತಾ ಪಾರ್ಟಿಯವರು ಒತ್ತಾಯವನ್ನು ಮಾಡ್ತಾ ಇದ್ದೀವಿ ಇಲ್ಲ ನಾವು ತನಿಖೆ ಮಾಡಲ್ಲ ಸಿ ಬಿ ಐ ತನಿಖೆ ಮಾಡಲ್ಲ
ಈ ದುಡ್ಡು ನಮ್ಮದಲ್ಲ ಇದು ಬಿಜೆಪಿ ಅವರ ಕಡೆ ಗುತ್ತಿಗೆದಾರರದು ಹಣ ಅಂತ ಹೇಳ್ತಾರೆ ಬಂಡತನದ ಸುಳ್ಳು ಹೇಳಲಿಕ್ಕೆ ಒಂದು ಮಿತಿ ಇದೆ ಎಷ್ಟು ಬೇಕಾದರೂ ಸುಳ್ಳು ಹೇಳ್ತೀವಿ ಏನು ಬೇಕಾದರೂ ಮಾಡ್ತೀವಿ ನೀವೇನು ಬೇಕಾದರೂ ಆಪಾದನೆ ಮಾಡಿ ನೀವೇನು ಬೇಕಾದರೂ ಹೇಳಿ ನಮ್ಮ ಕೆಲಸ ಇರೋದೆ ನಾವು ಬಂದಿರೋದೆ ಕರ್ನಾಟಕವನ್ನ ಲೂಟಿ ಹೊಡೆಯಕ್ಕೆ ಬಂದಿದ್ದೀವಿ ಅಂತ ಬಹಳ ಸ್ಪಷ್ಟವಾಗಿ ಇವತ್ತು ಕಾಂಗ್ರೆಸ್ ಪಕ್ಷ ಎಲ್ಲ ಮಾನ ಮರ್ಯಾದೆಯನ್ನು ಬಿಟ್ಟು ಲೂಟಿಯನ್ನು ಮಾಡ್ತಿದ್ದಾರೆ ಹಾಗಾಗಿ ಇವತ್ತು ನಮ್ಮ ಒತ್ತಾಯ ಸಿಬಿಐ ತನಿಖೆ ಆಗಬೇಕು ಇದು ಯಾರ ಹಣ ಎಲ್ಲಿಂದ ಬಂತು ಹೇಗಾಯ್ತು ಅಂತ ಈ ವಿಚಾರವನ್ನ ಇಡಿ ನಾಡಿನ ಜನತೆ ಗೊತ್ತಾಗಬೇಕು ಈ ಹಣ ಈಗಾಗಲೇ ಬೇರೆ ಬೇರೆ ಕಡೆ ವರ್ಗಾವಣೆ ಆಗಿದೆ ಕೆಲವೇ ಹಣ ಸಿಕ್ಕಿರೋದು ಈ ಕೆಲವೇ ಹಣವೇ ಇಬ್ಬರು ಮನೆಯಲ್ಲಿ ಇಷ್ಟು ಹಣ ಸಿಕ್ಕಿದೆ ಯೋಚನೆ ಮಾಡಿ ಇವರ ಹಿನ್ನೆಲೆ ಎಲ್ಲ ಗೊತ್ತಾಗಬೇಕು ಯಾರ ಹಣ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳು ಹೇಳ್ತಾರೆ ಇದು ಬಿಜೆಪಿ ಅವರ ಹಣ ಬಿಜೆಪಿ ಅವರ ಗುತ್ತಿಗೆದಾರರು ಆಯ್ತಪ್ಪ ನಮ್ಮವರೇ ತನಿಖೆ ಮಾಡಿಯಪ್ಪ ತನಿಖೆ ಮಾಡಿ ಸಿಬಿಐ ತನಿಖೆಗೆ ವಹಿಸಿ ಯಾರ ಹಣ ಅಂತ ಗೊತ್ತಾಗುತ್ತೆ ಈ ರೀತಿ ಬಂಡತನ ಜನ ಅವಕಾಶ ಕೊಟ್ಟಿದ್ರು ಬೆಳಗ್ಗೆ ಎದ್ದರೆ ಲೂಟಿ ಹೊಡಿತಾ ಇರುವಂಥವ್ರು ಕಾಂಗ್ರೆಸ್ನವರು ಇವತ್ತು ಕರ್ನಾಟಕಕ್ಕೆ ಲೂಟಿನೂ ಮಾಡ್ತಿದ್ದಾರೆ ಆಡಳಿತನೂ ಕೊಡ್ತಿಲ್ಲ ಆಡಳಿತದಲ್ಲೂ ಸಂಪೂರ್ಣ ವಿಫಲರಾಗಿದ್ದಾರೆ ಇವತ್ತು ಕರೆಂಟ್ ಈಗ ಹೇಳ್ತಾರೆ ಅವರ ಸಚಿವರಿಗೆ ಪವರ್ ಇಲಾಖೆ ಅವರಿಗೆ ಕರೆಂಟ್ ಕೊಂಡ್ಕೊಳ್ಳಿ ಈಗ ನಾಲ್ಕೂವರೆ ತಿಂಗಳಾಗಿದೆ ಅಧಿಕಾರಕ್ಕೆ ಬಂದು ಏನು ಪರಿಸ್ಥಿತಿ ಇದೆ ಅಂತ ನಾಲ್ಕೂವರೆ ತಿಂಗಳಲ್ಲಿ ಗೊತ್ತಾಗಿಲ್ಲ ನೆನ್ನೆ ಗೊತ್ತಾಗಿದೆ ಮುಖ್ಯಮಂತ್ರಿಗೆ ಈಗ ಪವರ್ ಕೊಂಡ್ಕೋಬೇಕು ನೀರಿಲ್ಲ ಪ್ರತಿಯೊಂದು ವಿಚಾರದಲ್ಲೂ ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ವಿಫಲವಾಗಿದೆ ಜನರ ಕಗ್ಗೊಲೆ ಜನರ ಕೊಲೆ ಎಲ್ಲವೂ ನಡೆಯುತ್ತಿರುವುದು ಸಂಪೂರ್ಣವಾಗಿ ಈ ಆಡಳಿತ ಜನವಿರೋಧಿ ಆಗಿದೆ ಹಾಗಾಗಿ ಈ ಸರ್ಕಾರ ತೊಲಗಬೇಕು ಇವರೆಲ್ಲರೂ ರಾಜೀನಾಮೆಯನ್ನು ಕೊಡಬೇಕು ಅಂತ ದೃಷ್ಟಿಯಿಂದ ಇವತ್ತು ಭಾರತೀಯ ಜನತಾ ಪಾರ್ಟಿ ಇಡೀ ರಾಜ್ಯ ಉದ್ದಗಲದಲ್ಲಿ ಇವತ್ತು ಪ್ರತಿಭಟನೆಯನ್ನು ಮಾಡಿದ್ದಾರೆ ಇಡೀ ನಾಡಿನ ಜನತೆ ಇವತ್ತು ಕೈ ಜೋಡಿಸಿದ್ದಾರೆ ಇವತ್ತು ಇಡೀ ಸರ್ಕಾರವನ್ನು ಒತ್ತಾಯವನ್ನು ಮಾಡ್ತೀವಿ ರಾಜೀನಾಮೆಯನ್ನು ಕೊಡಬೇಕು ಸಿಬಿಐ ತನಿಖೆ ಮಾಡಿಸಬೇಕು ಅನ್ನೋದು ನಮ್ಮ ಒತ್ತಾಯ ಬಿಜೆಪಿ ಭ್ರಷ್ಟಾಚಾರದ ಫೌಂಡೇಶನ್ ಇವರ ಕಾಲದಲ್ಲಿ ಸಿಎಂ ಆಫೀಸಲ್ಲಿ ಏನೇನಾಗ್ತಿತ್ತು ಎಂಎಲ್ಎಗಳ ಪರ್ಸೆಂಟೇಜ್ ಹೊಡಿತಾ ಇದ್ರು ಈಗ ನಮಗೆ ಈಗಾಗಲೇ ತನಿಖೆಯನ್ನು ಮಾಡೋಕ್ಕೆ ನಾಗಮೋಹನ್ ದಾಸ್ 40% ನ್ಯಾಯಾಂಗ ತನಿಖೆಯನ್ನು ಮಾಡ್ತಿದ್ದಾರೆ SIT ಕಡೆಯಿಂದ ತನಿಖೆ ಮಾಡ್ತಿದ್ದಾರೆ ಇವರು ಮಹಾಪುರುಷರು ಸತ್ಯ ಹರಿಶ್ಚಂದ್ರರು ಸತ್ಯ ಹರಿಶ್ಚಂದ್ರ ಅಂದರೆ ಡಿಕೆ ಶಿವಕುಮಾರ್ ಸತ್ಯ ಹರಿಶ್ಚಂದ್ರ ಸಿದ್ದರಾಮಯ್ಯನವರು ಭಾಳ ಪ್ರಾಮಾಣಿಕರು ಸತ್ಯ ಹರಿಶ್ಚಂದ್ರ ಪಾಪ ಇವರು ಸತ್ಯ ಹರಿಶ್ಚಂದ್ರ ಬಗ್ಗೆ ಅವರ ಹಿಂದೆ 2013-18 ಹೇಗೆ ಮುಚ್ಚಾಕೊಂಡಿರಲ್ಲ ಕವರ್ ಹಾಕ್ಕೊಂಡಿರಲ್ಲ ಸಿದ್ದರಾಮಯ್ಯನವರೇ ಕವರು ಸೀಲ್ ಹಾಕ್ಕೊಂಡು ಇಡೀ ರಾಜ್ಯವನ್ನು ಲೂಟಿ ಮಾಡಿದಿರಿ ನಿಮ್ಮಂಥ ಲೂಟಿಗೋರರು ನಿಮ್ಮ ಪಕ್ಷದವ್ರು ಹೇಳ್ತಾ ಇದ್ದಾರೆ ನಾವು ಹೇಳ್ತಿಲ್ಲ ಕರ್ನಾಟಕಕ್ಕೆ ಅವಮಾನ ಮಾಡಬೇಡ್ರಪ್ಪ ಪುಣ್ಯಾತ್ಮರ ಲೋಕಾಯುಕ್ತವನ್ನು ಅಧಿಕಾರವನ್ನು ಹಿಂದೆ ಪಡೆದಂಥವ್ರು ಎಲ್ಲ ಯುಬ್ಲೋ ವಾಚ್ ಹಾಕ್ಕೊಂಡವರು ಸೋಕಿ ಏನು ಕರ್ನಾಟಕ ಏನು ಶಿವ ಏನು ಎಲ್ಲ ಬಡವರ ಬಂದು TRJ-ಲಿನ ಬಂದು ಎಲ್ಲ ಬಂಧುಗಳು ಇವರು ಈ ಬಂಧುಗಳು ನಿಜಕ್ಕೂ ಜನ ನಿಮ್ಗೆ ಆಶೀರ್ವಾದ ಏನೋ ಹಳೆ ಅಭ್ಯಾಸ ಬಿಡ್ತೀರಾ ನೀವು ಹೇಳ್ತಿರ್ತಿಲ್ಲ ಹಳೆ ಚಾಳಿಯನ್ನು ಬಿಡ್ತೀರಾ ಅಂತ ಇದು ನೋಡ್ರೆ ಇನ್ನೂ ಎಕ್ಸ್ಪರ್ಟ್ ಆಗಿ ಬಂದವ್ರೆ ಇನ್ನೂ ಅನುಭವ ಚೆನ್ನಾಗಿ ಪಡ್ಕೊಂಡವ್ರೆ ಇನ್ನೂ ಚೆನ್ನಾಗಿ ಲೂಟಿ ಹೊಡಿಯೋಕ್ಕೆ ನಮ್ಮ ಇಷ್ಟು ವರ್ಷದ ಅನುಭವವನ್ನು ಚೆನ್ನಾಗಿ ಲೂಟಿ ಹೊಡಿಯೋಕ್ಕೆ ಇನ್ನೂ ಚೆನ್ನಾಗಿ ಲೂಟ್ತೀವಿ ಅನ್ನೋದಕ್ಕೆ ಇವತ್ತು 4.5 ತಿಂಗಳದ ಕಾಂಗ್ರೆಸ್ ಆಡಳಿತನೇ ಇದಕ್ಕೆ ಒಂದು ಸಾಕ್ಷಿಯಾಗಿದೆ ಆದರೆ ನಾವು ಬಿಡಲ್ಲ ಅರೆ ನಾವು ಬಿಡಲ್ಲ ನಮ್ಮ ಮೇಲೆ ಇವತ್ತು ತನಿಖೆ ಮಾಡ್ತಿದ್ದೀರಾ ನಾವೇನಾರು ಅಡ್ಡ ಬಂದಿದ್ದೀವ ನೀವು ಇಷ್ಟ ಬಂದಂಗೆ ಮಾಡ್ತಾ ಇದ್ದೀರಪ್ಪ ಏನೆಲ್ಲ ಮಾಡ್ತಾ ಇದ್ದೀರಾ ಮಾಡ್ರಪ್ಪ ಅಂತ ಬಿಟ್ಟಿದ್ದೀರಾ ಅಪ್ಪ ಮಾಡ್ಲಿಕ್ಕೆ ಇಲ್ಲ ಇವತ್ತು 50 ಕೋಟಿ ಯಾರು ಮನೆ ಸಿಕ್ಕಿದಾರಲ್ಲ ಅವ್ನು ಯಾರು ಅಂತ ಹೇಳಕ್ಕೆ ಕೇಳಿಯಪ್ಪ ಅಂಬಿಕಾಪತಿ ಮನೆಯಲ್ಲಿ ಯಾರು ಸಿಕ್ಕಿದಾರೆ ಅವ್ರದ್ದು ಅಷ್ಟೇ ಹೇಳಿ ಸಾಕಪ್ಪ ಅಂಬಿಕಾಪತಿ ಮಹಾಲಕ್ಷ್ಮಿ ಲೇಔಟ್ ಎಂಥ ಮಾನ್ಯತಾ ಟೆಕ್ ಪಾರ್ಕ್ ಅಲ್ಲಿ ಬೆಡ್ ಕೆಳಗಡೆ 20 ಕೋಟಿ ಪಕ್ಕದಲ್ಲಿ 22 ಕೋಟಿ ಒಟ್ಟು 42 ಕೋಟಿ ಇನ್ನೊಂದು 50 ಕೋಟಿ ಮಹಾಲಕ್ಷ್ಮಿ ಲೇಔಟ್ ಇದಕ್ಕೆ ಉತ್ತರ ಕೊಡಿ ಶಿವಕುಮಾರ್ ಸಾಕು ಇವತ್ತು ರಾಜ್ಯದಲ್ಲಿ ಇವ್ರಿಗೇನಾರ ಭ್ರಷ್ಟಾಚಾರ ವಿರುದ್ಧವಾಗಿ ಇವತ್ತು ಪ್ರಚಾರವನ್ನು ಮಾಡಿ ಇವತ್ತು ಜನರ ಆಶೀರ್ವಾದವನ್ನು ಪಡ್ಕೊಂಬಂದಿದ್ದೀರಾ ಭ್ರಷ್ಟಾಚಾರ ವಿರುದ್ಧಗಳು ಭ್ರಷ್ಟಾಚಾರವನ್ನು ನಿರ್ಮೂಲನೆ ಮಾಡ್ತೀವಿ ಭ್ರಷ್ಟಾಚಾರ ನಿರ್ಮೂಲನೆ ಮಾಡ್ತೀನಿ ಅಂತ ಬಂದವರು ಇವತ್ತು ಕಾಂಗ್ರೆಸ್ ಪಕ್ಷದವರು ನೀವೇನು ಮಾಡ್ತಾ ಇದ್ದೀರಾ ಅಧಿಕಾರಕ್ಕೆ ಬಂದ ದಿನದಿಂದಲೂ ಇಡೀ ರಾಜ್ಯದಲ್ಲಿ ಕಂಡಲ್ಲೇ ಲೂಟಿ ಕಂಡಲ್ಲೇ ಗುಂಡಲ್ಲ ಕಂಡಲ್ಲೇ ಲೂಟಿ
ಸೊ ಎಲ್ಲಿ ನೋಡಿದ್ರು ಲೂಟಿ ಹೊಡೆಯ ಕೆಲಸದಲ್ಲಿ ಇರುವಂತ ನೀವು ನಿಮ್ಮ ಜವಾಬ್ದಾರಿಯನ್ನು ರಾಜ್ಯ ಇವತ್ತು ಜನತೆ ನಿಮಗೆ ಅಧಿಕಾರ ಕೊಟ್ಟವರೇ ಪ್ರಾಮಾಣಿಕವಾಗಿ ಇವತ್ತು ಜನಪರವಾಗಿ ಕೆಲಸವನ್ನ ಮಾಡಿ ಅಂದ್ರೆ ಜನ ವಿರೋಧಿಗಳಾಗಿ ಕೆಲಸ ಮಾಡುತ್ತಿರುವಂತರು ಕಾಂಗ್ರೆಸ್ನವರು ಥ್ಯಾಂಕ್ ಯು